ಚಿಂತಾಮಣಿ ತಾಲೂಕಿನ ಗುಡಿಸಲಹಳ್ಳಿ ಗ್ರಾಮದ ಸುಮಾರು 35 ವರ್ಷದ ನರಸಿಂಹರೆಡ್ಡಿ ಬಿನ್ ಕೃಷ್ಣಪ್ಪ ಎಂಬುವರು ಬುದ್ಧಿಮಾಂದ್ಯರಾಗಿದ್ದು ಅವರು ದಿನಾಂಕ 4/4/2020 ರಿಂದ ಕಾಣೆಯಾಗಿದ್ದಾರೆ ಯಾವುದೇ ವ್ಯಾಸಂಗ ಮಾಡದ ನರಸಿಂಹರೆಡ್ಡಿ ಕನ್ನಡ ಮತ್ತು ತೆಲುಗು ಭಾಷೆಯನ್ನು ಮಾತನಾಡಲಿದ್ದು ಕೋಲುಮುಖ ಸಾಧಾರಣ ಮೈಕಟ್ಟು ಗೋಧಿ ಮೈಬಣ್ಣ ಕಪ್ಪು ಕೂದಲು ಪಟ್ಟೆ ತಲೆ ಇರುವ ಈತ ಅರ್ಧ ನಿಕ್ಕರ್ ಬಿಳಿ ಮತ್ತು ಕೆಂಪು ಬಣ್ಣದ ಟೀ-ಶರ್ಟ್ ಧರಿಸಿದ್ದಾನೆ ಇವರು ಎಲ್ಲಾದರೂ ಕಂಡು ಬಂದಲ್ಲಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಅಥವಾ ಮೊಬೈಲ್ ಸಂಖ್ಯೆ 9611102300ಗೆ ಸಂಪರ್ಕಿಸುವುದು ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಬಸವಣ್ಣನವರ ಸಿದ್ಧಾಂತ ಅಳವಡಿಸಿಕೊಳ್ಳಲು ಉಪತಹಶೀಲ್ದಾರ್ ಮೋಹನ್ ಕುಮಾರ್ ಕರೆ. ಜಾತಿ ವ್ಯವಸ್ಥೆಯ ವಿರುದ್ಧ ಶತಮಾನಗಳ ಹಿಂದೆಯೇ ಹೋರಾಟ ನಡೆಸಿ ನವ ಬದುಕನ್ನು ಕಟ್ಟಿಕೊಟ್ಟ ಸಮಾಜ ಸುಧಾರಕ ಬಸವೇಶ್ವರ ತತ್ವ ಸಿದ್ಧಾಂತಗಳು ಸರ್ವಕಾಲಕ್ಕೂ ಸಲ್ಲುತ್ತದೆ ಎಂದು ಡೆಪ್ಯೂಟಿ ತಹಶೀಲ್ದಾರ್ ಮೋಹನ್ ಕುಮಾರ್ ನುಡಿದರು. ಅವರು ಬಸವ ಜಯಂತಿ ಅಂಗವಾಗಿ ವೀರಶೈವ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಗರದ MG ರಸ್ತೆಯಲ್ಲಿರುವ KMD ಕಲ್ಯಾಣ ಮಂಟಪದಲ್ಲಿ ನಡೆದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಕೊರೋನಾ ಮಹಾಮಾರಿಯ ಉಪಟಳದಿಂದಾಗಿ ಜಗತ್ತೇ ತಳ್ಳಗೊಂಡಿದ್ದು ಬಡವ ಶ್ರೀಮಂತ ಜಾತಿ ಮತ ಭೇದವಿಲ್ಲದೆ ಕಾಡುತ್ತಿದ್ದು ಆರ್ಥಿಕವಾಗಿ ಪ್ರತಿಯೊಬ್ಬರಿಗೂ ಹಿನ್ನಡೆಯಾಗುತ್ತಿರುವುದರಿಂದ ಸಂಘವು ಇದನ್ನರಿತು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವವರ ನೆರವಿಗೆ ಧಾವಿಸುತ್ತಿರುವುದು ಶ್ಲಾಘನೀಯ ಎಂದರು. KMD ಕಲ್ಯಾಣ ಮಂಟಪದ ಮಾಲೀಕ ಮಂಜುನಾಥರವರು ಮಾತನಾಡಿ, ಬಸವ ಜಯಂತಿಯನ್ನು ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲಾಗುತ್ತಿದ್ದು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವವರಿಗೆ ನೆರವಾಗಬೇಕೆಂಬ ಸಂಘದ ಆಶಯ ಶ್ಲಾಘನೀಯ. ಇಂತಹ ವಿಚಾರದಲ್ಲಿ ತನ್ನಿಂದಾಗುವ ನೆರವು ಸಹಕಾರ ಸದಾ ಇದ್ದೇ ಇರುತ್ತದೆ ಎಂದರು. ಆರೋಗ್ಯ, ಪೊಲೀಸ್, ನಗರಸಭೆ, ತಹಶೀಲ್ದಾರ್ ಇಲಾಖೆಗಳ 800ಕ್ಕೂ ಹೆಚ್ಚು ಸಿಬ್ಬಂದಿ ಹಾಗೂ ನಿರಾಶ್ರಿತರಿಗೆ ಮಧ್ಯಾಹ್ನದ ಉಪಹಾರ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿತ್ತು. ಸಂಘದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಚನ್ನಬಸವ ಶೆಟ್ಟಿ ಮತ್ತು ಪಶು ಇಲಾಖೆಯ ವೈದ್ಯರಾದ ನಂಜುಂಡಪ್ಪರವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ RT ಪ್ರಸಾದ್, ಸುರೇಶ್, ಅಡಿಕೆ ಬಸವರಾಜ್, ಅಡಿಕೆ ಮಂಜುನಾಥ್, ನಟರಾಜ್ ನಳರಾಜ್, ಡಾಕ್ಟರ್ ಉಮಾ ಮಹೇಶ್ವರ್, ಯಾಗಂಟಿ ರಾಜಶೇಖರ್, ಗುರುಪ್ರಸಾದ್, ನಳರಾಜ್, ನಂದೀಶ್, ಶಿವಪ್ಪ, ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಸರಳವಾಗಿ ಆಚರಣೆ ಮಾಡಲು ಅವರು ನಮ್ಮಲ್ಲಿ ಒಂದು ಕೋರಿಕೆ ಕೊಡಿ ಅರ್ಜಿ ಕೊಟ್ಟಿರ್ತಾರೆ. ಆಯಿತು ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಅವ್ರ ಮನವಿಯನ್ನು ತಲುಪಿಸಿರ್ತೇವೆ. ಸರಳವಾಗಿ ಆಚರಣೆ ಮಾಡಿ ಅಂತ ಜಿಲ್ಲಾಧಿಕಾರಿಗಳು ಅವ್ರಿಗೆ ಅನುಮತಿಯನ್ನು ಕೊಟ್ಟಿರ್ತಾರೆ. ಅದರಂತೆ ಈ ದಿನ ಅವರ ಸಂಘದ ಅವರ ಜನಾಂಗಕ್ಕೆ ಕಡು ಬಡವರಿಗೆ ಆಹಾರ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ ಅಂತ ಕೇಳಿಕೊಂಡಾಗ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಅದು ಸಹ ಒಪ್ಪಿಗೆ ನೀಡಿ ಬೇಗ ಆದಷ್ಟು ಬೇಗ ಬೇಗ ಬಡವರಿಗೆ ಕೊಟ್ಟು ಆಹಾರ ವಿತರಣೆ ಧಾನ್ಯವನ್ನು ಕೊಟ್ಟು ಸರಳವಾಗಿ ಆಚರಣೆ ಮಾಡಿ ಡಿಸ್ಟೆನ್ಸನ್ನು ಮೈಂಟೈನ್ ಮಾಡಿ ಅಂತ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿರ್ತಾರೆ. ಅದೇ ರೀತಿ ಸಂಘದವರು ಭಾಳ ಸರಳವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಪ್ರೋಗ್ರಾಮ್ಗೆ ನನ್ನ ಕರೆಸಿ ನಾಲ್ಕು ಮಾತಾಡೋಕ್ಕೆ